ಕರಾವಳಿ ಭಾರತದಲ್ಲಿ ಮುರುಗಲು ಹಣ್ಣು ತುಂಬಾ ಜನಪ್ರಿಯ. ಈ ಮುರುಗಲು ಹಣ್ಣಿನಿಂದ ಕೋಕಂ, ಸಾಂಬಾರ್ ಹುಳಿ, ಮುರುಗಲು ಹಣ್ಣು ಬೀಜದಿಂದ ತೆಗೆದ ಎಣ್ಣೆ ತುಂಬಾ ಉಪಯುಕ್ತ. ಕರಾವಳಿ ಬೆಟ್ಟ ಪ್ರದೇಶದಲ್ಲಿ ಸಿಗುವ ಮುರುಗಲು ಹಣ್ಣು ಸಾಮಾನ್ಯವಾಗಿ ಕೆಂಪು ಮಿಶ್ರಿತವಾಗಿರುತ್ತೆ. ಆದರೆ ಮುರುಗಲು ಹಣ್ಣಿನಲ್ಲಿ ಬಿಳಿ ಮುರುಗಲು ಹಣ್ಣು ಅಂದರೆ ಅದಕ್ಕೆ ವಿಶೇಷ ಪ್ರಾಧಾನ್ಯತೆ. ಹಾಗೆ ಈ ಬಿಳಿ ಮುರುಗಲು ಹಣ್ಣು ಸಿಗೋದು ಅಪರೂಪ. ಅಂತಹದ್ರಲ್ಲಿ ಬಿಳಿ ಮುರುಗಲು ಹಣ್ಣು ಔಷಧಿಯಾಗಿ ಉಪಯೋಗ ಆಗುತ್ತೆ. ಬಿಳಿ ಮುರುಗಲು ಹಣ್ಣಿನಿಂದ ಹುಳಿ, ಜ್ಯೂಸ್, ಬೀಜದಿಂದ ಎಣ್ಣೆ ತೆಗೆಯಬಹುದು. ಮತ್ತು ಉಷ್ಣದಿಂದ ಕೈಕಾಲು ಪಾದ ಸೀಳು ಬಿಟ್ಟರೆ ಅಂತಹ ಜಾಗಕ್ಕೆ ಈ ಮುರುಗಲು ಹಣ್ಣು ಎಣ್ಣೆ ಹಚ್ಚಿದರೆ ಬೀಡು ಬಿಡುವ ಸಮಸ್ಯೆ ಕಡಿಮೆ ಆಗುತ್ತೆ. ಅಂತೂ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಬೆಳೆಯುವ ಈ ಬಿಳಿ ಮುರುಗಲು ಹಣ್ಣು ಅನೇಕ ವಿಶಿಷ್ಟತೆಗಳನ್ನು ಹೊಂದಿದೆ. ಮುರುಗಲು ಹಣ್ಣು ಕೋಕಂ ಅಥವಾ ಪುನರ್ಪುಳಿ ಬೆಳೆಯು ಭಾರತದ ಪಶ್ಚಿಮಘಟ್ಟ ಪ್ರದೇಶಗಳ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದು ಪ್ಲಾಂಟೇಷನ್ ಬೆಳೆಯಾಗಿ ಬೆಳೆಯಲು ಸೂಕ್ತವಾದ ಮೈನರ್ ಹಣ್ಣು ಅಥವಾ ಸಾಂಬಾರು ಬೆಳೆ. ಇದರ ಉಗಮ ಸ್ಥಾನ ಭಾರತ. ವೈಜ್ಞಾನಿಕವಾಗಿ ಇದನ್ನ ಗಾರ್ಸಿನಿಯಾ ಇಂಡಿಕಾ ಅಂತ ಕರೆಯಲಾಗುತ್ತಿದ್ದು ಇದು ಗಟ್ಟಿಫೇರೆ ಕುಟುಂಬಕ್ಕೆ ಸೇರಿದೆ. ಇದೊಂದು ಶೀಘ್ರವಾಗಿ 10-15 meters ಎತ್ತರಕ್ಕೆ ಬೆಳೆಯುವ ಗಡಸು ಮರವಾಗಿದ್ದು ಬಾಗಿರುವ ರೆಂಬೆಗಳನ್ನ ಹೊಂದಿರುತ್ತದೆ. ಕೋಕಂ ತಿರುಳನ್ನ ಹುಣಸೆ ಹುಳಿಗೆ ಪರ್ಯಾಯವಾಗಿ ಬಳಸಬಹುದು. ಪ್ರತಿ 100 grams ತಿರುಳಿನಿಂದ 80 grams ತೇವಾಂಶ, 2.4 grams ಅಂತೋಸಿಯನ, 1 gram ಸಸಾರಜನಕ, 1.7 grams ಟ್ಯಾನಿಕ್, 4.1 grams ಸಕ್ಕರೆ, 1.4 grams ಕಚ್ಚಾ ಕೊಬ್ಬು, 0.9 grams ಪೆಕ್ಟಿನ್ ಮತ್ತು 5.9 grams ಆರ್ಗಾನಿಕ್ ಆಮ್ಲ ದೊರೆಯುತ್ತದೆ. ಇದನ್ನು ಆಹಾರದಲ್ಲಿ ಬಳಕೆ ಮಾಡಬಹುದು. ಇದರ ಸಿಪ್ಪೆಗಳಿಂದ ಪಾನೀಯ, ಸಾರು, ತಂಬುಳಿಗಳ ರೂಪದಲ್ಲಿ ಬಳಸುತ್ತಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕೊಂಕಣ್ ಪ್ರದೇಶ ಮತ್ತು ಗೋವಾಗಳಲ್ಲಿ ಈ ಹಣ್ಣಿನ ಸಿಪ್ಪೆಯನ್ನ ಅಡುಗೆಯಲ್ಲಿ ವ್ಯಾಪಕವಾಗಿ ಬಳಸುತ್ತಾರೆ. ಹಣ್ಣಿಗೆ ಬಾಯಾರಿಕೆ ನೀಗುವ ವಿಶೇಷ ಗುಣವಿದೆ. ಮಣ್ಣಿನ ಪಾತ್ರೆಯಲ್ಲಿ ಪುನರ್ಪುಳಿ ಹಣ್ಣಿನ ಒಣ ಸಿಪ್ಪೆಗಳನ್ನು ಹಾಕಿಟ್ಟು ಹತ್ತಿ ಬಟ್ಟೆಯಿಂದ ಮಡಕೆಯ ಬಾಯನ್ನ ಬಿಗಿದಿಟ್ಟರೆ 3 ವರ್ಷವಾದರೂ ತಾಜಾ ಆಗಿಯೇ ಉಳಿಯುತ್ತದೆ ಎನ್ನಲಾಗಿದೆ. Thank you.